ನೀವು ನೋಡ್ತಿದ್ದೀರಾ ಜಿಎಸ್ಪಿ ಕಲರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುವಂಥ ಮಾಹಿತಿ ಯಾವುದು ಅಂತಂದರೆ, ಶ್ರಮಿಕರಿಗೆ ಅಥವಾ ಕಾರ್ಮಿಕರಿಗೆ ಅಥವಾ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಉಚಿತವಾಗಿ BMTC ಬಸ್ ಪಾಸ್ ಸಿಗ್ತಾ ಇತ್ತು. ಸೊ ಅದೇ ರೀತಿಯಾಗಿ ಈಗ BMTC ಬಸ್ ಪಾಸ್ನ ಪಡೀಲಿಕ್ಕೆ ನಿಮಗೆ ಸುಲಭವಾಗಿರುವಂಥ ಒಂದು ದಾರಿನ ಕಲ್ಪಿಸಿದ್ದಾರೆ ಸರ್ಕಾರದ ಕಡೆಯಿಂದ. ಸೊ ಅದು ಹೇಗೆ ನೀವು BMTC ಬಸ್ ಪಾಸ್ನ ಸುಲಭವಾಗಿ ಪಡೆದುಕೊಳ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. GSP ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಉಪಯುಕ್ತವಾಗಿರುವಂಥ ಮಾಹಿತಿಗಳನ್ನ ನಮ್ಮ ಚಾನಲಿಂದ ನೀವು ಪಡೆದುಕೊಳ್ಬೋದು. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. BMTC ಬಸ್ ಪಾಸ್ನ ನೀವು ಉಚಿತವಾಗಿ ಪಡೆದುಕೊಳ್ಬೋದು. ಸೊ ಅದೇ ರೀತಿಯಾಗಿ ನೀವು BMTC ಬಸ್ ಪಾಸ್ನ ಪಡೆದುಕೊಳ್ಬೇಕಾದ್ರೆ, ಸೊ ನೀವು BMTC ಬಸ್ ಕೌಂಟ್ರಿಗೆ ಅಥವಾ BMTC ಬಸ್ ಡಿಪೋಕ್ಕೆ ಭೇಟಿ ನೀಡುವಂಥ ಅವಶ್ಯಕತೆ ಇಲ್ಲ. ಸೊ ನೀವು ಬೆಂಗಳೂರು 1 ಕೇಂದ್ರಗಳಲ್ಲಿ ನೀವು BMTC ಬಸ್ ಪಾಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಅದು ಹೇಗೆ ಪಡೆದುಕೊಳ್ಳಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೇನೆ, ನೋಡ್ಬೋದು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಮಾದರಿಯ BMTC ಬಸ್ ಪಾಸ್ಗಳನ್ನು ಬೆಂಗಳೂರು 1 ಕೇಂದ್ರಗಳಲ್ಲಿ ಮಾತ್ರವೇ ವಿತರಿಸಲಾಗುತ್ತದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾರ್ಮಿಕರಿಗೆ ಅಥವಾ ಶ್ರಮಿಕರು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿರುವಂಥ BMTC ಬಸ್ ಪಾಸ್ಗಳನ್ನ ಪಡೆದುಕೊಳ್ಬೋದು ಇನ್ನು ಮುಂದೆ. ಸೊ ಮೊದಲೆಲ್ಲ ನಿಮಗೆ BMTC ಬಸ್ ಪಾಸ್ ಮಾತ್ರ ಕೊಡ್ತಾ ಇದ್ರು. ಸೊ ಈಗ ನಿಮಗೆ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿರುವಂಥ BMTC ಬಸ್ ಪಾಸ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಬೆಂಗಳೂರು 1 ಕೇಂದ್ರಗಳಲ್ಲಿ ಮಾತ್ರ ವಿತರಿಸಲಾಗುತ್ತದೆ ಅಂತ ಹೇಳಿದರೆ ಅಥವಾ ಕೊಡ್ತಾರೆ ಅಂತ ನೀವು ಹೇಳ್ಬೋದು ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಸೊ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಿಬಿಟ್ಟು, ಅಂದರೆ ಬೆಂಗಳೂರು 1 ಕೇಂದ್ರದಲ್ಲಿ ನೀವು ಆನ್ಲೈನ್ ಅರ್ಜಿನ ಸಲ್ಲಿಸಿಬಿಟ್ಟು, ಸೊ ಅಲ್ಲೇ ನೀವು BMTC ಬಸ್ ಪಾಸ್ನ ಪಡೆದುಕೊಳ್ಬೋದು. ಅದು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿರುವಂಥ BMTC ಬಸ್ ಪಾಸ್ನ ನೀವು ಪಡೆದುಕೊಂಡು, ಸೊ ನಿಮ್ಮ ಒಂದು ಸ್ಥಳದಿಂದ ಅಥವಾ ನೀವು ಇರುವಂಥ ಒಂದು ಮನೆಯಿಂದ ನೀವು ಕೆಲಸ ಮಾಡುವಂಥ ಜಾಗಕ್ಕೆ ನೀವು ಸುಲಭವಾಗಿ ತೆರಳಬಹುದು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೀವು ಬೆಂಗಳೂರು 1 ಕೇಂದ್ರದಲ್ಲಿ ನೀವು ಈ ಒಂದು ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿರುವಂಥ BMTC ಬಸ್ ಪಾಸ್ನ ಪಡೆದುಕೊಳ್ಬೋದು. ಸೊ ನೀವು BMTC ಬಸ್ ಕೌಂಟ್ರಿಗೆ ಅಥವಾ BMTC ಬಸ್ ಡಿಪೋಕ್ಕೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಸೊ ನೀವು ಬೆಂಗಳೂರು 1 ಕೇಂದ್ರಕ್ಕೆ ಭೇಟಿ ನೀಡಿದರೆ ಸಾಕು, ಅಲ್ಲೇ ನೀವು ಅರ್ಜಿನ ಸಲ್ಲಿಸಿಬಿಟ್ಟು ಅಲ್ಲೇ ನೀವು ಬಸ್ ಪಾಸ್ನ ಪಡೆದುಕೊಳ್ಬೋದು BMTC ಬಸ್ ಪಾಸು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. BMTC ಸಹಾಯ ಹಸ್ತ ಬಸ್ ಪಾಸ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿರುವಂಥ ಒಂದು ಚೇಂಜಸ್ನ ಇಲ್ಲಿ ತಂದಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಬಸ್ ಪಾಸ್ನ ಇಟ್ಕೊಂಡು, ಸೊ ಕಾರ್ಮಿಕರು ಅಥವಾ ಶ್ರಮಿಕರು ಪ್ರಯಾಣವನ್ನು ಮಾಡ್ಬೋದು. ಅದು ತಮ್ಮ ಮನೆಯಿಂದ ಅಥವಾ ತಮ್ಮ ಜಾಗದಿಂದ ನೀವು ಕೆಲಸ ಮಾಡುವಂಥ ಸ್ಥಳಕ್ಕೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಅಂತ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ಎಲ್ಲ ಕಾರ್ಮಿಕರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.